ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಬೇಡ ಕಣೆ, ನಿನ್ ಮೇಲೆ ಅವನಿಗೆ ಪ್ರೀತಿನೇ ಇಲ್ಲದೆ ಹೋಗಿದ್ದಿದ್ರೆ ನಿನ್ ಸಹವಾಸನೆ ಬೇಡ, ಎಲ್ಲಾದ್ರೂ ಹಾಳಾಗೋಗ್ಲಿ ಅಂತ ಅವ್ರ ಮನೇಲಿ ಅವ್ನು ಬೆಚ್ಚಗಿರ್ತಿದ್ದ ತಾನೆ. ಹುಟ್ಟಿ ಬೆಳೆದ ಮನೆ, ಅಪ್ಪ ಅಮ್ಮ ಶ್ರೀಮಂತಿಕೆ ಎಲ್ಲಾನು ಬಿಟ್ಟು ಭಿಕಾರಿ ತರ ಇಲ್ಲಿ ಬದುಕ್ತಾ ಇದ್ದಾನೆ ಅಂದ್ರೆ ನಿನ್ ಮೇಲಿನ ಪ್ರೀತಿಗೋಸ್ಕರ ತಾನೆ. ಅಂಥ ಪ್ರೀತಿನ ನೀನು ಅವಮಾನ ಮಾಡಿದ್ದೆ ಶಾಲಿನಿ. ಶಾಲಿ ಅದಾಗೋಯ್ತು, ಹೋಗಿ ಈಗ್ಲಾದ್ರೂ ಕೇಳ್ಕೊ ಹೋಗೆ, ಅವ್ನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬಾರೆ. ಟಿವಿಲ್ ಕುತ್ಕೊಂಡ್ ಗಲಾಟೆ ಮಾಡ್ತೇನೋ? ಮಾಡೋ ಮಾಡೋ ನೋಡ್ತೀನಿ. ಜಾಸ್ತಿ ಕಿರ್ಚ್ಬೇಡ, ಇದು ಸ್ಯಾಂಪಲ್ ಅಷ್ಟೇ. ನ್ಯಾಯ ಬೇಕು ಅಂತ ಮತ್ತೆ ಟಿವಿ ಗಿವಿಲ್ ಕಾಣಿಸ್ಕೊಂಡ್ರೆ ವಾಡೆ ಪೈಸ ಮಾಡಕ್ ಬೇಕಾಗುತ್ತೆ. ಹುಷಾರ್ ನಾನು ಚೂರು ಒಳ್ಳಾಡಿಲ್ಲ, ತಪ್ಪು ಮಾಡಿಲ್ಲ ಸೊಲ್ಲಿ. ದಿಶ ನನ್ನ ದಿಶ ನ್ಯಾಯ ಕೊಡಿಸೋವರೆಗೂ ಬಿಡಲ್ಲ. ಸೀರಿಯಸ್ಲಿ ಐ ಲವ್ ಯು ಶಾಲಿ, ಐ ಲವ್ ಯು. ಅದು ಒಂದೇ ನನಗೆ ಗೊತ್ತಿರೋದು. ಸಾರಿ ಕಣಪ್ಪ, ನನ್ ತಪ್ಪು ಮಾಡ್ಬಿಟ್ಟೆ. ಪ್ರತಿ ಅಮ್ಮ ಬೇಗ ಆಟೋ ತಗೊಂಡ್ಬೇಕು ಪಾಪ, ಬೇಗ. ತಪ್ಪು ಮಾಡ್ಬಿಟ್ಟೆ ಕಣೆ, ನಿನ್ ಗಂಡನ ಪ್ರೀತಿ ಎಂಥದ್ದು ಅಂತ ಪರೀಕ್ಷೆ ಮಾಡಕ್ ಹೋಗಿ ಹೀಗ್ ನೋಡು. ಅಮ್ಮ ಭಾವನ್ಗೇನು ಆಗಲ್ಲ ಅಲ್ವಮ್ಮ? ಏನು ಆಗಲ್ಲ ಕಣೆ, ಏನು ಆಗ್ಬಾರ್ದು. ಅವ್ರಿಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲ ಅಷ್ಟೇ, ನಾನು ಬದುಕಿರಲ್ಲ. ಪ್ರಜ್ಞೆ ಬಂದಿಲ್ಲ, ಸ್ಟಿಚಸ್ ಹಾಕಿ ಮೆಡಿಸಿನ್ಸ್ ಕೊಟ್ಟಿದ್ದೀನಿ. ಪೆಟ್ಟು ಜೋರಾಗಿ ಬಿದ್ದಿರೋದ್ರಿಂದ ಅವರಿಗೆ ಬೆಳಗ್ಗೆವರೆಗೂ ಏನು ಹೇಳೋಕೆ ಬರೋದಿಲ್ಲ. ಮತ್ತೆ ಆಗಿರೋ ಪೆಟ್ಟಿನಿಂದ ಜ್ವರ ಜಾಸ್ತಿ ಆಗ್ತಾನೆ ಇದೆ. ಸೊ ಯಾರಾದರೂ ಎಚ್ಚರ ಇದ್ದು ಪ್ರತಿ 10 ನಿಮಿಷಕ್ಕೊಮ್ಮೆ ತಣ್ಣೀರ್ ಬಟ್ಟೆ ಹಾಕ್ತಿರ್ಬೇಕು. ಇಲ್ಲಿ ಶಾಲಿನಿ ಯಾರು? ನಾನೇ. ತುಂಬ ಕನ್ವರ್ಸ್ತಾ ಇದ್ರಮ್ಮ, ನೀವು ಹತ್ರ ಇದ್ರೆ ಅವ್ರು ಬೇಗ ಚೇತರಿಸ್ಕೊಂತಾರೆ ಅನ್ನಿಸ್ತದೆ.
ಹೋಗಮ್ಮ, ಈಗಲೂ ನಿನ್ನ ಗಂಡನ ಹತ್ರ ಹೋಗೆ, ಅವನ ನೋಡ್ಕೊಳೆ, ನಮ್ಮನೆ ದೇವ್ರನ್ನ ಉಳಿಸೆ ಉಳಿಸೆ. ತುಂಬಾ ನೋವಾಗ್ತಿದ್ಯೇನೋ, ಸಾರಿ ಕಣಪ್ಪ, ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದಾನೇ ನೀನ್. ಪಾಪಿನೋ ನಾನು, ನನಗೆ ಜೀವನ ಕೊಟ್ಟಿದ್ದ ದೇವ್ರನ್ನ ನಾನಾಗೆ ನನ್ನ ಗಂಡನ ಉಳಿಸ್ಕೊಡು. ಪ್ರತಿ ಏಕಾದಶಿಗೆ ನಾನು ಉಪವಾಸ ಮಾಡ್ತೀನಿ, ನನ್ನ ಗಂಡನ ಜೊತೆ ನಿನ್ನ ಸನ್ನಿಧಿಗೆ ಬರ್ತೀನಿ, ಉಳಿಸ್ಕೊಡಪ್ಪ. ಮಾತಾಡ್ಬೇಡಿ, ಅಷ್ಟು ಕೆಟ್ಟವ್ರಲ್ಲ ನಾವು,
ಅಳಿಯಂತರು ಪಾಪ ಏನೋ ಮಾಡಕ್ ಹೋಗಿ ಏನೋ ಆಗೋ ಸಾಕು ಸುಮ್ನಿರಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಮಳ್ಳೆ ತರ ಕಣ್ಣೀರ್ ಹಾಕ್ತಿದ್ದೀರಾ ಅಬ್ಬಾಯ್ ಅಯ್ಯೋ ಭಗವಂತ ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ಯಲ್ಲಪ್ಪ ನನ್ ಮಗನ ಪುಟಾಣಿ ಅಬ್ಬಾಯ್ ಹೇಗ್ ಹೊಡೆಸ್ಕೊಂಡ್ ಬಿದ್ದಿದ್ಯಲ್ಲೋ ಪುಟ ಬಂಗಾರಿ ಹೇಳ್ರ ಎಲ್ರು ಸೇರ್ಕೊಂಡ್ ನನ್ ಮಗನ ಹೊಡೆಸ್ಬಿಟ್ಟಿದಲ್ರಿ ಮೇಡಮ್ ಮೇಡಮ್ ಯಾಕೆ ಹಿಂಗ್ ಇಷ್ಟ ಆಗ್ತಿದ್ದೀರ ಯಾಕೆ ನೀವು ಹೊಟ್ಟೆ ಹೊರಿಕಣ್ರಿ ಇಪ್ಪತ್ತಾರು ವರ್ಷ ನನ್ ಮಗನ್ ಒಂದ್ ಗೀರು ಒಂದ್ ಗಾಯ ಆಗ್ದೆ ಜೋಪಾನ ಮಾಡಿದೀನಿ ಈ ಅಮ್ಮ ಮಗಳು ಎಲ್ಲ ಸೇರ್ಕೊಂಡು ಒಳ್ಳೇದಾಗಲ್ಲ ನಿಮ್ಗೆ ಮೇಡಮ್ ಇಲ್ಲಿ ಈಗೆಲ್ಲ ಕಿರ್ಚಾಡ್ಬಾರ್ದು ನಡೀರಿ ಆಚೆಗೆ ಎತ್ತಮ್ಮ ನಾನು ನನ್ನ ಆಚೆ ಹಾಕ್ತೀರಾ ಈ ಮನಹಾಳರನ್ನೆಲ್ಲ ಒಳಗ್ ಬಿಟ್ಕೊಂಡು ನನ್ನ ಹೊರಗಡೆ ಹಾಕ್ತಿದ್ದೀರಾ ಮೊದ್ಲು ಇವ್ರ ಕುತ್ಕ ಹಿಡ್ದು ಆಚೆ ತಳ್ಳಿ ಮೇಡಮ್ ನೀವು ಜಾಸ್ತಿ ಮಾತಾಡ್ತಿದ್ದೀರಾ ಡಾಕ್ಟರ್ ಬಂದ್ರೆ ನಮಗ್ ಬೈತಾರೆ ಬನ್ನಿ ಆಚೆಗೆ ಬನ್ನಿ ನೀವು ಬಿಡ್ರಿ ಅಣ್ಣ ಬನ್ನಿ ಮಾ ಬಿಡ್ರಿ 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 ಬಿಡಮ್ಮ ನೀನು ಬನ್ನಿ ಮೇಡಮ್ ನೀ ಸುಮ್ಮನೆ ಬಿಡು ಬನ್ನಿ ಮೇಡಮ್ ಏನಾದ್ರೂ ನನ್ನ ಮಗನಿಗೆ ಹೆಚ್ಚು ಕಡಿಮೆ ಆಗ್ಬೇಕಲ್ಲ ಸಾಯವರೆಗೂ ಜೈಲ ಕೊಳಿಬೇಕು ಹಾಗ ಮಾಡ್ಬಿಡ್ತೀನಿ ನೆನ್ಪಿಟ್ಕೊಳ್ಳಿ ಸೆಲೆಂಟಾ ಕುತ್ಕೋತೀರಾ ಇಲ್ಲ ಆಚೆ ಕಳಿಸ್ಲ ಶಾಲಿನಿ ಬೇಜಾರು ಮಾಡ್ಕೋಬೇಡ್ವೆ ಹೆತ್ತ ಕರಳಿನ ಸಂಕಟ ಒಂದ್ ಮಾತು ಅಂತಾರೆ ಅವ್ರ ಅನ್ನೋದ್ರಲ್ಲೂ ಅರ್ಥ ಇದೆಯಲ್ಲ ಅಮ್ಮ ನಾನೇ ರಾಕ್ಷಸಿ ತರ ಇವನ್ ಜೀವನ ಹಾಳು ಮಾಡಿಬಿಟ್ಟೆ ಸಾರಿ ಕಣೋ ಜೂನಿಯರ್ ಈಗ ಹೇಗಿದ್ದೀರಿ ಅಬ್ಬಾಯ್ ನಾನು ಎಲ್ಲಿದ್ದೀನಿ ಆಸ್ಪತ್ರೆಯಲ್ಲಿದ್ದೀರಿ ಅಕ್ಕ ಭಾವನ್ ಪ್ರಜ್ಞೆ ಬಂತಾ ಇನ್ನೂ ಇಲ್ಲ ಕಣೆ ನಂಗೆ ತುಂಬಾ ಭಯ ಆಗ್ತಿದೆ ಏನು ಭಯ ಪಟ್ಕೋಬೇಡಮ್ಮ ಹಕೀಂ ನಂಜುಂಡ ಅಂತ ನಮ್ಮಪ್ಪ ಹೆಸರು ತಗೊಂಡಿದ್ದಾರೆ ಧರ್ಮಗಿರಿ ಮಂಜುನಾಥನ್ಗೆ ಬೇಡ್ಕೊಂಡ್ರೆ ಹರಕೆ ಹೊತ್ಕೊಂಡ್ರೆ ತಕ್ಷಣ ಪರಿಹಾರ ಸಿಗುತ್ತೆ ನಮ್ಮಪ್ಪ ಮಂಜುನಾಥ ಕಡೆಯವ್ರಿಗೆ ಪ್ರಜ್ಞೆ ಬಂದಿದೆ ಒಳಗಡೆ ಹೋಗಿ ಅಬ್ಬಾಯ್ ಪುಟಾಣಿ ಹೇಗಿದೆಯೋ ನೋಡಿ ಅಮ್ಮ ಗಲಾಟೆ ಮಾಡಬೇಡಿ ನಿಧಾನವಾಗಿ ಮಾತಾಡಿಸಿ ಹಂಗಾರಿ ಏನೋ ಇದ್ ನೀನ್ ಅವಸ್ಥೆ ಯಾಕೋ ಹೀಗೆಲ್ಲ ಮಾಡ್ಕೊಂಡಿದ್ಯಾ ಮೋಸ್ಟ್ಲಿ ನನ್ನ ತಲೆಬುಡೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಬ್ರಹ್ಮಂಗೆ ಗಟ್ಟಿ ಮಣ್ಣು ಸಿಕ್ಕಿಲ್ಲ ಅನ್ಸುತ್ತೆ ಅದಕ್ಕೆ ಅವಾಗವಾಗ ಹೊಡ್ಕೋತಾನೆ ಇರುತ್ತೆ ತಮಾಷೆ ನಿಂಗೆ ಹೊಟ್ಟೆ ಒರೆಸ್ತೀಯಲ್ಲ ಇಂಥ ಸಾಹಸ ಮಾಡಿರೋದಕ್ಕೆ ನಿಂಗೆ ಹೀಗೆಲ್ಲ ಆಗ್ತಿರೋದು ಬೇಕಿತ್ತ ನಿಂಗಿದೆಲ್ಲ ಮತ್ತೆ ಎಂಥ ಕಷ್ಟದಲ್ಲೂ ಜೊತೆ ಜೊತೆಲೇ ಇರ್ತೀನಿ ಅಂತ ಸಪ್ತಪದಿ ತುಳಿದಿದ್ದೀನಿ ಮಾವು ಹೆಂಗೆ ಬಿಟ್ಕೊಡಕ್ಕಾಗುತ್ತೆ ಅಳಿಯಂದ್ರೆ ಹೆಚ್ಚಿಗೆ ಮಾತಾಬೇಡಿ ಆಯಾಸ ಆಗುತ್ತೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಯಾಕೆ ಹೇಳಿ ಇವನ್ ಯಾಕೆ ಸುಧಾರಿಸ್ಕೋಬೇಕು ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅವನ್ನ ನಡೆ ಮಗನೆ ನಡೆ ನೀನು ಬೇಡಿ ಅಮ್ಮ ನಮ್ಮನೆ ಕರ್ಕೊಂಡು ಹೋಗ್ತೀವಿ ಇನ್ಮೇಲೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಧರ್ಮಗಿರಿ ಮಂಜುನಾಥನಿಗೆ ಹರಕೆ ಹೊತ್ಕೊಂಡಿದ್ದೀನಿ ಧರ್ಮಗಿರಿ ಮಂಜುನಾಥನ ಹೌದು ಹೇಳಿ ಅಂದ್ರೆ ನಮ್ಮಪ್ಪ ಮಂಜುನಾಥ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಈಗ ತಾನೇ ನಿಮಗೆ ಪ್ರಜ್ಞೆ ಬರಲಿ ಅಂತ ಬೇಡ್ಕೊಂಡೆ ತಕ್ಷಣ ನಿಮ್ಗೆ ಎಚ್ಚರ ಆಗೋಯ್ತು ನಮ್ಮಪ್ಪ ಒಲಿದ್ರೆ ಹಾಳಾಗುತ್ತೆ ಇಲ್ಲ ದಿಶಾ ನಡಿ ಇವಾಗ ನಿನ್ ಕಣ್ಣ ನಿನಗೆ ಸಿಕ್ಕೇ ಸಿಗ್ತಾರೆ
ಅವಳ ಬದುಕು ಹಾಳಾಗುತ್ತೆ ಅಂತ ನಿಮ್ ಬದುಕನ್ನ ಹಾಳು ಮಾಡ್ಕೋಬೇಡಿ. ಎಂಟು ಸ್ವಲ್ಪ ಹುಷಾರಾಗಿ ಆಮೇಲೆ ಹೋಗಿ. ಅಮ್ಮ ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ವಿಷ ನೋಡಿ ಅಪ್ಪ, ಸರಿಯಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ದಯವಿಟ್ಟು ಎಲ್ಲಿಗೂ ಹೋಗ್ಬೇಡ, ನೀನ್ ಕೂತ್ಕೋ. ದಯವಿಟ್ಟು ನನ್ನನ್ನು ತಡಿಬೇಡಿ, ಬಿಡಿ. ನನ್ನನ್ನು ಕಾಪಾಡೋಕೆ ಅಂತ ನಿಮ್ಮ ರಂಗ ಧರ್ಮಗಿರಿ ಮಂಜುನಾಥ ಎಲ್ಲ ಇದ್ದಾರೆ. ಆದರೆ ದಿಶ ದಿಶ ಅಮ್ಮ ಬಿಡ್ರಿ. ಕೇಳೆ ನಿಂತ್ಕೊಳ್ಳೋ ಅಪ್ಪ. ಗುಡ್ ಮಾರ್ನಿಂಗ್ ಸರ್. ಅಭಯ್ ಏನಾಯ್ತ್ರಿ, ಆಕ್ಸಿಡೆಂಟ್ ಮಾಡ್ಕೊಂಡ್ರ? ಇಲ್ಲ ಸರ್, ದಿಶಿನ ವಿಷಯಕ್ಕೆ ನ್ಯಾಯ ಕೇಳಿದ್ನಲ್ಲ, ಅದಕ್ಕೆ ನಿಮ್ಮ ಹಾನರಬಲ್ ಮಿನಿಸ್ಟರ್ ಕೊಟ್ಟಿರೋ ಗಿಫ್ಟ್ ಇದು. ಗಾಡ್, ಅಟ್ಯಾಕ್ ಮಾಡಿದ್ರೇನ್ರಿ? ಹ್ಞೂ, ಅದಕ್ಕೆ ನಾನು ಹೊಟ್ಟೆಗೆ ಬಿದ್ದಿದ್ದೀನಿ. ಅವ್ರ ಬಾಯಿಂದ ಸತ್ಯ ಹೊಕ್ಕೊಳಕ್ಕೆ ಮಾಡೇ ಮಾಡ್ತೀನಿ ಅಂತ. ನೋ ನೋ ನೋ, ಈಗಾಗಲೇ ಒಂದ್ಸಲ ಆಗಿರೋ ಅವಮಾನ ಸಾಲ್ದ? ಅದು ಅಲ್ಲದೆ ನೀವು ಈ ರೇಂಜಲ್ಲೆಲ್ಲ ಹೊಡೆತ ತಿನ್ಕೊಂಡು ಏನು ಬೇಕಾದ್ರೂ ಆಗಲಿ ಸರ್. ರಿಯಲಿ ಡೋಂಟ್ ಕೇರ್ ಸರ್. ಆದರೂ ಸತ್ಯನ ಕಣ್ಮುಂದೆನೇ ಇಟ್ಕೊಂಡು ಬಾಯಿ ಮುಚ್ಕೊಂಡು ಕುತ್ಕೊಳಕ್ಕೆ ನನ್ನ ಕೈಲಾಗಲ್ಲ ಸರ್. ಅದಕ್ಕೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ದಿಶಾ ಹೇಳ್ತಿರೋದು ಸರಿ ಅಂತ ಕರ್ಣನೂ ಒಪ್ಕೋಬೇಕು, ಅವ್ರ ಅಪ್ಪನೂ ಒಪ್ಕೊಳ್ಳೇಬೇಕು. ಹೆಂಗ್ರಿ ಒಪ್ಕೋತಾರೆ ಅವರು? ಎವಿಡೆನ್ಸ್ ಏನಿದೆ ನಿಮ್ಮ ಹತ್ರ? ಯಾವ ಎವಿಡೆನ್ಸು ಇಲ್ಲ. ಆದರೆ ನಮ್ಮ ಪರವಾಗಿ ಧರ್ಮಗಿರಿ ಮಂಜುನಾಥನೇ ಇದ್ದಾನೆ. ಅಂದ್ರೆ ಪ್ರಯೋಗ ಟ್ರೈ ಮಾಡ್ಬೋದು ಅನ್ಸುತ್ತೆ. ಭಯ, ಭಕ್ತಿ, ಸಂಪ್ರದಾಯ, ಸಂಸ್ಕಾರ ಇದಿನ್ನೂ ಅವರಲ್ಲಿ ಉಳ್ಕೊಂಡಿರೋದೆ ನಿಜ ಆಗಿದ್ರೆ ನಾವು ಖಂಡಿತ ಗೆದ್ಬಿಡ್ತೀವಿ. ಶುರು ಮಾಡಿ. ವೀಕ್ಷಕರ, ಸೋಲೆ ಗೆಲ್ವಿನ ಮೆಟ್ಲು ಅನ್ನೋ ಸೂತ ಹಿಡ್ಕೊಂಡು ನಾವಿವತ್ತು ಮತ್ತೆ ಹೋರಾಟಕ್ಕೆ ಬಂದಿದ್ದೀವಿ. ಪಾಪ ಹುಡುಗಿ ದಿಶಾಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ನನಗೆ ಎಂಥ ಅಪಮಾನ ಸಿಕ್ಕಿದೆ ಅಂತ ನೀವೇ ನೋಡಿ. ಆದರೆ ಈ ಸರಿ ನಾನಂತೂ ಖಂಡಿತ ಸೋಲೊಪ್ಕೊಳ್ಳೋದಿಲ್ಲ. ಮಾನ್ಯ ಹಣಕಾಸು ಮಂತ್ರಿ ಸುಂದರ್ ಮೂರ್ತಿ ಅವರೇ ಹಾಗೂ ಅವ್ರ ಮಗ ಕರ್ಣ ಅವರೇ, ನಾನು ಹೇಳ್ತಿರೋದನ್ನು ನೀವು ಗಮನಿಸ್ತಿದ್ದೀರಾ? ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಸಲ ಫೋನ್ ರಿಸೀವ್ ಮಾಡಿ ಮಾತಾಡಿ. ಫೋನ್ ಮಾಡಿ. ಚಿಲ್ಲರ ಹುಡುಗನ ವಿಷಯಕ್ಕೆ ನಿಮಗೆಂತ ಭಯ? ಮಾತಾಡಿ. ಸರ್, ನೀವಾದ್ರೂ ನಿಜ ಹೇಳಿ ಸರ್. ನಿಮ್ಮ ಮಗ ಕರ್ಣ ಇಲ್ಲಿ ಕೂತಿರೋ ದಿಶಾ ಅನ್ನೋ ಹುಡುಗಿನ ಪ್ರೀತಿಸಿದ್ದು, ಮದುವೆ ಆಗಿದ್ದು? ಖಂಡಿತ ಗೊತ್ತಿಲ್ಲ ಮಾರಾಯ. ಒಳ್ಳೆ ಹುಡುಗ, ಅವನ ಮೇಲೆ ನಿಮ್ಮದೆಂಥದ್ದು ಪಿರಿಪಿರಿ? ಬಿಟ್ಟು ಬಿಡಿ ಅಲ್ವಾ? ಸತ್ಯ ಒಪ್ಕೊಂಡ್ರೆ ಈಗಲೇ ಬಿಟ್ಬಿಡ್ತೀವಿ ಸರ್. ಹೇಳ್ತಾ ಉಂಟಲ್ಲ ಮಾರಾಯ, ನನ್ನ ಮಗನಿಗೂ ನೀವು ಹೇಳೋ ಹುಡುಗಿಗೂ ಯಾವ ಸಂಬಂಧವೂ ಇಲ್ಲ. ಹಾಗೊಂದು ವೇಳೆ ಇದ್ದರೆ ಸತ್ಯ ಮುಚ್ಚಿಟ್ಟ ಕಾರಣಕ್ಕೆ ಗೊತ್ತುಂಟ? ನೋಡಿ ಮಾರಾಯರೆ, ಮೊದಲು ನೀವು ನನ್ನ ಮಗನೇ ತಪ್ಪು ಮಾಡಿರೋದಕ್ಕೆ ಸಾಕ್ಷಿಯನ್ನು ತೋರಿಸಿ. ಕಾರಣ ಇಲ್ಲದೆ ಅವನನ್ನು ದುಡಿದ್ರೆ ನಾ ಸುಮ್ಮನಿರುವುದಿಲ್ಲ, ಗೊತ್ತುಂಟೋ?